ಮಿತ್ರರೇ ನಮಸ್ಕಾರ. ಮಿತ್ರರೇ, ಸರಿಯಾಗಿ ಒಂದು ವರ್ಷದ ಹಿಂದೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ನಡೆದಿತ್ತು. ಆ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಬಿಜೆಪಿ ಅನೇಕ ಪ್ರಯತ್ನಗಳನ್ನು ಮಾಡಿತ್ತು, ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿತ್ತು, ಆದರೂ ಸಾಧ್ಯ ಆಗಿಲ್ಲ. ಆಗ ಮಿತ್ರರೇ ಒಂದು ಬೆಳವಣಿಗೆ ನಡೆದಿತ್ತು. ಅದೇನು ಕೇಳಿದ್ರೆ, ಬಿಜೆಪಿಯ ಕೇಂದ್ರ ನಾಯಕರು ಅಂದರೆ ಅಮಿತ್ ಶಾ ಮತ್ತು ಮೋದಿ, ಜೆ ಪಿ ನಡ್ಡಾ ಇವರೆಲ್ಲ ಸೇರಿಕೊಂಡು ಕರ್ನಾಟಕ ಚುನಾವಣೆಯ ಸಹ ಉಸ್ತುವಾರಿಯಾಗಿ ಅಣ್ಣಾಮಲೈ ಅವರನ್ನು ನೇಮಕ ಮಾಡಿದರು. ಆ ಬೆಳವಣಿಗೆಯನ್ನು ಬಿಜೆಪಿಯ ನಾಯಕರು ಸಹಿಸಿಕೊಂಡಿರಲಿಲ್ಲ. ಕೆಲವರಂತೂ, ಅಣ್ಣಾಮಲೈ ಯಾರ್ರಿ, ಒಬ್ಬ ಬಚ್ಚ, ನಿನ್ನೆ ಮೊನ್ನೆ ತಾನೇ ಕರ್ನಾಟಕದಲ್ಲಿ ಒಬ್ಬ ಐ ಪಿ ಎಸ್ ಅಧಿಕಾರಿಯಾಗಿದ್ದವರು, ಇವತ್ತು ತಮಿಳುನಾಡಿಗೆ ಹೋಗಿ ಅವರು ಅಧ್ಯಕ್ಷರಾಗಿದ್ದಾರಂತೆ, ಅವರೀಗ ಕರ್ನಾಟಕದ ಚುನಾವಣಾ ಸಹ ಉಸ್ತುವಾರಿಯಂತೆ, ಅವರು ಮೇಲುಗಡೆ ಕೂತ್ಕೋಬೇಕಂತೆ, ನಾವು ಕೆಳಗಡೆ ಕೂತ್ಕೊಳ್ಬೇಕಂತೆ, ನಾವು ಎಷ್ಟು ಬಾರಿ ಚುನಾವಣೆಯನ್ನು ಗೆದ್ದಿದ್ದೀವಿ, ನಾವು ಮಂತ್ರಿಗಳಾಗಿದ್ದೀವಿ, ಮುಖ್ಯಮಂತ್ರಿಗಳಾಗಿದ್ದೀವಿ, ನಮ್ಮ ಮುಂದೆ ಅವರು ಸಹ ಉಸ್ತುವಾರಿಯಾಗಿ ಕೂತ್ಕೊಳ್ಳೋದಾ, ಹೀಗೆಲ್ಲ ಕೆಲ ನಾಯಕರು ಮಾತನಾಡಿದರು. ಜಗದೀಶ್ ಶೆಟ್ಟರಂತೂ ಬಿಜೆಪಿ ಬಿಡುವಂತಹ ಸಂದರ್ಭದಲ್ಲಿ ಅಣ್ಣಾಮಲೈ ಒಬ್ಬ ಬಚ್ಚ ಅನ್ನುವ ರೀತಿಯಲ್ಲಿ ಮಾತನಾಡಿದರು. ಒಂದು ಚುನಾವಣೆಯನ್ನು ಗೆಲ್ಲೋದಕ್ಕಾಗದೇ ಇರುವಂಥ ಅಣ್ಣಾಮಲೈ ಈಗ ಕರ್ನಾಟಕ ಬಿಜೆಪಿಯ ಸಹ ಉಸ್ತುವಾರಿ ಅಂತ ಲೇವಡಿ ಮಾಡಿದರು. ಮಿತ್ರರೇ, ಇಂತಹ ಪರಿಸ್ಥಿತಿ ಇತ್ತು. ಅಣ್ಣಾಮಲೈ ಅವರನ್ನು ಒಪ್ಕೊಳ್ಳೋದಕ್ಕೆ ರಾಜ್ಯ ನಾಯಕರಿಗೆ ಆಗ್ತಾ ಇರಲಿಲ್ಲ, ಅವರ ಈಗೋ ಅದಕ್ಕೆ ಒಪ್ತಾ ಇರಲಿಲ್ಲ. ಆದರೆ ಇವತ್ತು ಎಂತಹ ಪರಿಸ್ಥಿತಿ ಬಂದಿದೆ ಗೊತ್ತಾ ಮಿತ್ರರೇ? ಸದ್ಯ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಿರುವಂತಹ ಈ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ನಮ್ಮ ಪ್ರಚಾರಕ್ಕೆ ಅಣ್ಣಾಮಲೈ ಬರಬೇಕು, ನಮಗೆ ಮೋದಿ ಹೇಗೆ ಮುಖ್ಯವೋ ಅಣ್ಣಾಮಲೈ ಕೂಡ ಮುಖ್ಯ, ಅಣ್ಣಾಮಲೈ ಕೂಡ ಮೋದಿಯಂತಹ ಸ್ಟಾರ್ ಪ್ರಚಾರಕ ಅಂತೇಳಿ ಅಣ್ಣಾಮಲೈಗೋಸ್ಕರವಾಗಿ ಬೇಡಿಕೆ ಇಡ್ತಾ ಇದ್ದಾರೆ. ಅಣ್ಣಾಮಲೈ ಬಂದು ಒಂದು ಸಲ ನಮ್ಮ ಕ್ಷೇತ್ರದಲ್ಲಿ ಪ್ರಚಾರ ಮಾಡಲಿ ಅಂತ. ಆ ಮಟ್ಟಿಗೆ ಅಣ್ಣಾಮಲೈ ಹವ ಜಾಸ್ತಿಯಾಗಿದೆ, ಅಣ್ಣಾಮಲೈ ತಾಕತ್ತು ಪ್ರದರ್ಶಿಸಿದ್ದಾರೆ. ಕಳೆದ 3-4 ದಿನದಿಂದ ರಾಜ್ಯದಲ್ಲಿ ಅಣ್ಣಾಮಲೈ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ, ರಾಜ್ಯದ ಪ್ರತಿ ಕ್ಷೇತ್ರಗಳಿಗೂ ಹೋಗ್ತಾ ಇದ್ದಾರೆ. ಕೇಂದ್ರ ಬಿಜೆಪಿ ನಾಯಕರು ಕೂಡ ಅಣ್ಣಾಮಲೈ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕೆಲ ಕ್ಷೇತ್ರಗಳಲ್ಲಿ ಸ್ಟಾರ್ ಪ್ರಚಾರಕರಾಗಿ ನೀವು ಪ್ರಚಾರವನ್ನು ಮಾಡಬೇಕು ಅಂತ. ಯಾಕೆ ಹೀಗೆ, ಈ ಪರಿವರ್ತನೆಗೇನು ಕಾರಣ, ರಾಜ್ಯ ಬಿಜೆಪಿ ನಾಯಕರಿಗೆ ಅಣ್ಣಾಮಲೈ ಅನಿವಾರ್ಯ ಆಗಿದ್ದು ಹೇಗೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಣ್ಣಾಮಲೈ ಕಳೆದ 3-4 ವರ್ಷದ ಹಿಂದೆ ಕರ್ನಾಟಕದಲ್ಲಿ ದೊಡ್ಡ ಹೆಸರು, ಸಿಂಘಂ ಅಂತ ಕರೆಸಿಕೊಳ್ತಾ ಇದ್ರು. ಆ ಮಟ್ಟಿಗೆ ಖ್ಯಾತಿಯನ್ನು ಪಡೆದಿದ್ರು, ಐ ಪಿ ಎಸ್ ಅಧಿಕಾರಿಯಾಗಿ ದಕ್ಷ ಆಡಳಿತದ ಮೂಲಕವೇ ಹೆಸರುವಾಸಿಯಾಗಿದ್ರು. ಅವರಿಗೆ ನೇಮ್ ಫೇಮ್ ಕರ್ನಾಟಕದಲ್ಲಿತ್ತು. ಆದರೆ ತಮಿಳುನಾಡಿನ ಪಾಲಿಗೆ ಅಣ್ಣಾಮಲೈ ಏನೂ ಅಲ್ಲ. ಕಳೆದ 4 ವರ್ಷದ ಹಿಂದೆ ಸರಿಸುಮಾರು ಒಂದು 80-90% ತಮಿಳಿಗರು ಅಣ್ಣಾಮಲೈ ಹೆಸರನ್ನೇ ಕೇಳಿರಲಿಲ್ಲ. ಅವರು ಹುಟ್ಟೂರು, ಅವರ ಜಿಲ್ಲೆಯಲ್ಲಿ ಅಣ್ಣಾಮಲೈ ಹೆಸರು ಇರಬಹುದು. ನಮ್ಮೂರಿನವನೊಬ್ಬ ಪಕ್ಕದ ರಾಜ್ಯದಲ್ಲಿ ಹೋಗಿ ದೊಡ್ಡ ಹೆಸರು ಮಾಡಿದ್ದಾನೆ, ಪೊಲೀಸ್ ಆಫೀಸರ್ ಆಗಿ ದೊಡ್ಡ ಖ್ಯಾತಿಯನ್ನು ಗಳಿಸಿದ್ದಾನೆ ಅಂತ ಗೊತ್ತಿರಬಹುದು. ಅದನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅಣ್ಣಾಮಲೈ ಹೆಸರು ಗೊತ್ತಿರಲಿಲ್ಲ. ಹೀಗಾಗಿ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ನಿಂತು ಸೋತೋಗ್ತಾರೆ, ಅವರಿಗೆ ಜಯ ಸಿಗೋದಿಲ್ಲ. ಆದರೆ ಮಿತ್ರರೇ, ಅದಾಗಿ 3-4 ವರ್ಷ ಕಳೆದು ಹೋಗಿದೆ. ಈಗ ಅಣ್ಣಾಮಲೈ ಹವ ಹೇಗಿದೆ ಕೇಳಿದ್ರೆ, ಈಗ ತಮಿಳುನಾಡಿನ ಪ್ರತಿ ಮನೆ ಮನೆಗೂ ಅಣ್ಣಾಮಲೈ ಯಾರು ಅಂತ ಗೊತ್ತಾಗಿದೆ. ಅಣ್ಣಾಮಲೈ ಅಷ್ಟರ ಮಟ್ಟಿಗೆ ಹೆಸರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ತಮಿಳುನಾಡು ಬಿಜೆಪಿ ಪಾಲಿಗೆ ಮರಳುಗಾಡು. ಅಲ್ಲಿ ಯಾವ ಕಾರಣಕ್ಕೂ ಕೂಡ ಬಿಜೆಪಿಯ ವೋಟ್ ಶೇರ್ ರೈಸ್ ಆಗ್ತಾನೇ ಇರಲಿಲ್ಲ. ಅದು ಯಾರೇ ನಾಯಕ ಬರಲಿ, ಬಿಜೆಪಿ ಏನೇ ಸರ್ಕಸ್ ಮಾಡಲಿ, ವೋಟ್ ರೈಸ್ ಆಗ್ತಾ ಇರಲಿಲ್ಲ. ಹೀಗಾಗಿ ಬಿಜೆಪಿ ಕೂಡ ತೀರ್ಮಾನ ಮಾಡಿತ್ತು, ತಮಿಳುನಾಡಿಗೆ ನಾವು ಫೋಕಸ್ ಮಾಡುವಂತಹದ್ದು ಸುಮ್ಮನೆ, ಅದೇನು ವರ್ಕೌಟ್ ಆಗೋಲ್ಲ ಅಂತ. ಯಾಕೆಂದರೆ ಅಲ್ಲಿ ದ್ರಾವಿಡ ಪಾಲಿಟಿಕ್ಸ್ ಅಷ್ಟು ಆಳವಾಗಿ ಬೇರೂರು ಬಿಟ್ಟಿತ್ತು. ಬಿಜೆಪಿಯ ವೋಟ್ ಪರ್ಸೆಂಟೇಜ್ ವಿಧಾನಸಭೆ ವಿಚಾರ ಬಂದಾಗ 3-3.5, ಲೋಕಸಭೆ ವಿಚಾರ ಬಂದಾಗ 3.5-4, ಹೆಚ್ಚು ಅಂದರೆ 4% ಬರ್ತಾ ಇತ್ತು. ಅದಕ್ಕಿಂತ ಹೆಚ್ಚಿನ ವೋಟ್ ಶೇರ್ ಬಂದೇ ಇಲ್ಲ. ನೀವು ಕೇರಳದಲ್ಲಿ ವೋಟ್ ಶೇರ್ ಬಿಜೆಪಿಯದ್ದು ಜಾಸ್ತಿ ಆಗುತ್ತೆ, ಸೀಟ್ ಬರೋದಿಲ್ಲ, ಆದರೆ ವೋಟ್ ಶೇರ್ ಇದೆ. ಆದರೆ ತಮಿಳುನಾಡಿನಲ್ಲಿ ಒಂದೆರಡು ಬಾರಿ ಸೀಟ್ ಗೆದ್ದಿದ್ದಾರೆ, ಆದರೆ ವೋಟ್ ಶೇರ್ ಇಲ್ಲ. ಅಂತಹ ಪರಿಸ್ಥಿತಿ ತಮಿಳುನಾಡಿನಲ್ಲಿತ್ತು. ಈ ತಮಿಳುನಾಡಿಗೆ ಹೋಗಿ ಅಣ್ಣಾಮಲೈ ಒಂದು ಹವ ಎಬ್ಬಿಸಿದ್ರು, ಬಿಜೆಪಿಗೆ 4 ಜನ ಸೇರುವ ಹಾಗೆ ಮಾಡಿದ್ರು. ಒಂದು ಪಾದಯಾತ್ರೆ ಮಾಡ್ತಾರೆ, ಎನ್ ಮಣ್ ಎನ್ ಮಕ್ಕಳಂತ. ತಮಿಳುನಾಡಿನ 234 ಕ್ಷೇತ್ರಗಳಲ್ಲೂ ಕೂಡ ಸಂಚರಿಸಿ ಪಕ್ಷವನ್ನು ಸಂಘಟಿಸಿದ್ರು. ನರೇಂದ್ರ ಮೋದಿ ಅವರ ರ್ಯಾಲಿ ಅಂತಂದರೆ 100,000 ಜನ ಸೇರುವ ಹಾಗೆ ಮಾಡಿದ್ರು. ಮಿತ್ರರೇ, ಕಳೆದ ಚುನಾವಣೆ ವೇಳೆ ಅಂದರೆ 2019 ನರೇಂದ್ರ ಮೋದಿ ಅವರು ತಮಿಳುನಾಡಿಗೆ ಪ್ರಚಾರಕ್ಕೆ ಹೋಗ್ತಾರೆ ಅಂತಂದರೆ ಅಲ್ಲಿ ಗೋ ಬ್ಯಾಕ್ ಮೋದಿ ಅನ್ನುವಂಥದ್ದು ಟ್ರೆಂಡ್ ಆಗಿರ್ತಾ ಇತ್ತು. ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಸುದ್ದಿ ಅದೇ, ಗೋ ಬ್ಯಾಕ್ ಮೋದಿ ಅಭಿಯಾನ ಜೋರಾಗಿರುತ್ತೆ. ಆದರೆ ಈ ಬಾರಿ ವೆಲ್ಕಮ್ ಮೋದಿ, ಮೋದಿಗೆ ಸ್ವಾಗತ ಅಂಥೇಳಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಲಾಯಿತು. ಮೋದಿ ಬರ್ತಾ ಇದ್ದಾರೆ ಅಂತಂದರೆ ಜನ ನಿಲ್ಲೋದಕ್ಕೆ ಶುರು ಮಾಡಿದ್ರು. ಮೋದಿ ರೋಡ್ ಶೋಗಳು ಸಕ್ಸಸ್ ಆಯಿತು. ಅನೇಕ ಸಮೀಕ್ಷೆಗಳೇನು ಹೇಳಿದ್ವು, ತಮಿಳುನಾಡಿನಲ್ಲಿ ಬಿಜೆಪಿ ದೊಡ್ಡ ಮಟ್ಟದ ಯಶಸ್ಸು ಗಳಿಸುತ್ತೆ, ಈ ಬಾರಿ ಅವರ ವೋಟ್ ಶೇರ್ ಡಬಲ್ ಡಿಜಿಟನ್ನು ದಾಟುತ್ತೆ, ಕೆಲ ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಳ್ಳಬಹುದು ಅಂತ ಸಮೀಕ್ಷೆಗಳು ಪ್ರೆಡಿಕ್ಟ್ ಮಾಡಿದ್ವು. ಅಣ್ಣಾಮಲೈಯವರ ಸಾಹಸ, ಅವರ ಯಶಸ್ಸು ಎಲ್ಲ ಗೊತ್ತಾಗಬೇಕು ಅಂತಂದರೆ 4 ರಿಸಲ್ಟ್ ಬರಬೇಕು, ಆಗಲೇ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಅವರು ಸಾಧನೆ ಮಾಡಿದ್ದಾರಾ ಇಲ್ಲ, ಅದ್ಯಾವುದು ಕೂಡ ವೋಟಾಗಿ ಕನ್ವರ್ಟ್ ಆಗಿಲ್ವಾ, ಇದೆಲ್ಲವುದು ಪ್ರೂವ್ ಆಗುತ್ತೆ. ಆದರೆ ಅಣ್ಣಾಮಲೈ ಸಾಹಸ ಬಿಜೆಪಿಯವರಿಗಂತೂ ಗೊತ್ತು.
ಯಾಕೆಂದರೆ ತಮಿಳುನಾಡಿನಲ್ಲಿ ಆ ಪರಿಯಾಗಿ ಜನ ಸೇರ್ತಾ ಇದ್ದಾರೆ, ಅವರ ಬೆಂಬಲಕ್ಕಷ್ಟು ಜನ ನಿಂತ್ಕೊಂಡಿದ್ದಾರೆ, ಪಕ್ಷ ಆ ರೀತಿಯಾಗಿ ಸಂಘಟಿಸಿದ್ದಾರೆ. ಹೀಗಾಗಿ ಕೇಂದ್ರ ನಾಯಕರು ಕೂಡ ಅಣ್ಣಾಮಲೈಗೆ ಅವರದೇ ಆದಂತಹ ಗೌರವವನ್ನು ಕೊಡ್ತಾ ಇದ್ದಾರೆ. ಈಗ ಮಿತ್ರರೇ, ಅಣ್ಣಾಮಲೈಯವರ ಹವ ಕರ್ನಾಟಕದಲ್ಲೂ ಜಾಸ್ತಿ ಆಗ್ತಾ ಇದೆ. ನಿಮಗೆ ಉದಾಹರಣೆಗೆ ಹೇಳ್ತೀನಿ, ಕೆಲ ಮಾಧ್ಯಮಗಳಲ್ಲಿ ನೋಡಬಹುದು ನೀವು, ಅಣ್ಣಾಮಲೈ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೆಲವರಿಗೆ ಮೈಕ್ ಹಿಡಿದಿದ್ದಾರೆ. ಆ ಸಂದರ್ಭದಲ್ಲಿ ಜನ ಏನು ಹೇಳಿದ್ದಾರೆ, ನಾವು ಇಲ್ಲಿನ ಬಿಜೆಪಿ ಅಭ್ಯರ್ಥಿಯನ್ನು ನೋಡೋದಕ್ಕೆ ಬಂದಿಲ್ಲ, ಅಣ್ಣಾಮಲೈ ನೋಡೋದಕ್ಕೆ ಬಂದಿದ್ದೀವಿ ಅಂತ. ಹಿಂದೆ ಮೋದಿ ಬಂದಾಗ ಇದೇ ರೀತಿಯಾಗಿ ಆಗ್ತಾ ಇತ್ತು, ಅಲ್ಲ ಈಗಲೂ ಆಗುತ್ತೆ, ಮೋದಿಯನ್ನು ನೋಡೋದಕ್ಕೆ ಜನ ಬರ್ತಾರೆ. ಕೆಲ ಸ್ಟಾರ್ ಪ್ರಚಾರಕರಾಗಿ ಈ ಸಿನಿಮಾ ನಟರು ಬಂದಂತಹ ಸಂದರ್ಭದಲ್ಲೂ ಕೂಡ ಜನ ಹೀಗೆ ಸೇರ್ತಾರೆ. ಸದ್ಯ ಅಣ್ಣಾಮಲೈಗೆ ಕರ್ನಾಟಕದಲ್ಲಿ ಅವರು ಬರ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಜನ ಸೇರ್ತಾ ಇದ್ದಾರೆ. ಇಷ್ಟು ದಿನ ಅಭ್ಯರ್ಥಿಗಳು ಏನು ಬಯಸ್ತಾ ಇದ್ರು, ನಮ್ಮ ಕ್ಷೇತ್ರಕ್ಕೆ ಮೋದಿ ಬರಬೇಕು ಇಲ್ಲ ಅಮಿತ್ ಶಾ ಬರಬೇಕು, ಮುಖ್ಯವಾಗಿ ಮೋದಿಯನ್ನೇ ಟಾರ್ಗೆಟ್ ಮಾಡುವಂಥದ್ದು. ಮೋದಿ ಬಂದು ಒಮ್ಮೆ ಪ್ರಚಾರ ಮಾಡಿದ್ರೆ ಓಟ್ ಸ್ವಿಂಗ್ ಮಾಡಿಬಿಡ್ತಾರೆ, ನಮ್ಮ ಕಡೆಗೆ ಟರ್ನ್ ಮಾಡಿಸುವ ಶಕ್ತಿ ಮೋದಿಗಿದೆ ಅಂತ ಎಲ್ಲ ಅಭ್ಯರ್ಥಿಗಳು ನಂಬಿದ್ದಾರೆ. ಅದೇ ರೀತಿಯಾಗಿ ಈಗ ಕೆಲ ಕ್ಷೇತ್ರಗಳಲ್ಲಿ ಅಣ್ಣಾಮಲೈಗೂ ಕೂಡ ಬೇಡಿಕೆ ಬರ್ತಾ ಇದೆ. ಅಭ್ಯರ್ಥಿಗಳು ಡಿಮ್ಯಾಂಡ್ ಇಡ್ತಾ ಇದ್ದಾರೆ, ನಮ್ಮ ಕ್ಷೇತ್ರಗಳಿಗೆ ಬಂದು ಅಣ್ಣಾಮಲೈ ಪ್ರಚಾರ ಮಾಡಲಿ ಅಂತ. ಈಗಾಗಲೇ ತೇಜಸ್ವಿ ಸೂರ್ಯ ಪರವಾಗಿ ಅಣ್ಣಾಮಲೈ ಪ್ರಚಾರ ಮಾಡಿದ್ದಾರೆ, ಶೋಭಾ ಕರಂದ್ಲಾಜೆ ಪರವಾಗಿ ಪ್ರಚಾರ ಮಾಡಿದ್ದಾರೆ, ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟ ಪರವಾಗಿ ಪ್ರಚಾರ ಮಾಡಿದ್ದಾರೆ, ಕೋಟಾ ಶ್ರೀನಿವಾಸ್ ಪೂಜಾರಿ ಪರವಾಗಿ ಉಡುಪಿ ಚಿಕ್ಕಮಗಳೂರಿನಲ್ಲಿ ಪ್ರಚಾರ ಮಾಡಿದ್ದಾರೆ. ಹೋದಲ್ಲೆಲ್ಲ ಜನ ಸೇರ್ತಾ ಇದ್ದಾರೆ, ಅಣ್ಣಾಮಲೈ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಗೊತ್ತಾಗುತ್ತೆ, ಅಣ್ಣಾಮಲೈ ಟಾರ್ಗೆಟ್ ಮಾಡಿ ಮಾತನಾಡ್ತಾರಲ್ಲ, ಬಹಳ ಲಾಜಿಕಲ್ಲಿ ಮಾತನಾಡ್ತಾರೆ. ಕಾಂಗ್ರೆಸ್ಗೆ ಅದರ ಬಳಿಯಲ್ಲಿ ಉತ್ತರವೇ ಇರೋದಿಲ್ಲ. ನೀವೆಲ್ಲ ನೋಡ್ತಾ ಇದ್ದೀರಿ, ಈ ಚೊಂಬಿನ ಕತೆ ರಾಜ್ಯದಲ್ಲಿ ದೊಡ್ಡದಾಗಿ ನಡೀತಾ ಇದೆ. ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತೇಳಿ ಕಾಂಗ್ರೆಸ್ನವರು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರಚಾರವೋ ಅಪಪ್ರಚಾರವೋ ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಪ್ರತಿದಿನವೂ ಕೂಡ ಪತ್ರಿಕೆಯನ್ನು ತೆಗೆದ್ರೆ ಚೊಂಬಿನ ಚಿತ್ರ ಇರುತ್ತೆ. ಬಿಜೆಪಿಯವರು ಅದಕ್ಕೆ ಕೌಂಟರ್ ಕೊಡೋದಕ್ಕೆ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು, ಆದರೆ ಅಣ್ಣಾಮಲೈಯವರು ಒಂದೇ ಕಥೆಯನ್ನು ಹೇಳಿ ಕಾಂಗ್ರೆಸ್ಸನ್ನೇ ಒಂದು ರೀತಿಯಲ್ಲಿ ಮುಜುಗರಕ್ಕೆ ಸಿಕ್ಕಾಕ್ಸಿದ್ರು. ಎಷ್ಟು ಚೆಂದಾಗಿಲ್ಲ ಅವರು ಲೇವಡಿ ಮಾಡಿದ್ರು ಅಂತಂದರೆ ನಿಮಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗುತ್ತೆ. ಹಾಗೆ ನೋಡೋಕೆ ಹೋದರೆ ಅಣ್ಣಾಮಲೈಯವರ ಮದರ್ ಟಂಗ್ ತಮಿಳು, ಅವರು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತನಾಡ್ತಾರೆ. ಅವರು ಈ ಚೊಂಬಿನ ಕಥೆಯನ್ನು ಎಷ್ಟು ಚೆನ್ನಾಗಿ ಹೇಳಿದ್ರು ಕೇಳಿದ್ರೆ ನಿಮಗೆ ಚಿಕ್ಕದಾಗಿ ಹೇಳ್ತೀನಿ. ಒಬ್ಬ ರಾಜನಿಗೆ ವೈಕುಂಠಕ್ಕೆ ಹೋಗಬೇಕು ಅನ್ನುವಂಥ ಆಸೆ ಇತ್ತಂತೆ. ಆತ ಪದೇ ಪದೇ ವೈಕುಂಠಕ್ಕೆ ಹೋಗುವಂತಹ ಪ್ರಯತ್ನ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ವೈಕುಂಠದವರು ಹೇಳ್ತಾರೆ, ಯಾವಾಗ ನಿನ್ನ ಮಾತನ್ನು ನಿನ್ನ ರಾಜ್ಯದ ಜನ ಕೇಳ್ತಾರೋ ಆಗ ವೈಕುಂಠದ ದ್ವಾರ ಅಂದರೆ ಬಾಗಿಲು ತೆರೆಯುತ್ತೆ, ಆಗ ನೀನು ವೈಕುಂಠಕ್ಕೆ ಬರಬಹುದು ಅಂತ. ರಾಜನಿಗೆ ಬಹಳ ಜಿಜ್ಞಾಸೆ ಉಂಟಾಗುತ್ತೆ, ನನ್ನ ರಾಜ್ಯದ ಜನ ನನ್ನ ಮಾತು ಕೇಳೋದಿಲ್ವಾ, ವೈಕುಂಠದವರು ಏನು ಹೇಳ್ತಾ ಇದ್ದಾರೆ. ಮಂತ್ರಿ ಬಳಿಯಲ್ಲಿ ಕೇಳ್ತಾನಂತೆ ರಾಜ, ನನ್ನ ರಾಜ್ಯದ ಜನ ನನ್ನ ಮಾತನ್ನು ಕೇಳಿದ್ದಾರೆ ಅಂತ ವೈಕುಂಠದವರಿಗೆ ಸಾಬೀತು ಮಾಡಬೇಕು, ಅದು ಹೇಗೆ ಅಂತ. ಆಗ ಮಂತ್ರಿ ಹೇಳ್ತಾನಂತೆ, ಮಹಾರಾಜರೇ ನೀವೊಂದು ಕೆಲಸ ಮಾಡಿ, ನಾವೊಂದು ಬಯಲು ಪ್ರದೇಶದಲ್ಲಿ ಒಂದು ದೊಡ್ಡದಾದಂಥ ಕೊಪ್ಪರಿಗೆಯನ್ನು ಇಡೋಣ ಅಥವಾ ಹಂಡೆಯನ್ನು ಇಡೋಣ, ಆ ಹಂಡೆಗೆ ರಾಜ್ಯದ ಪ್ರತಿಯೊಬ್ಬರೂ ಕೂಡ ಒಂದು ಚೊಂಬು ಹಾಲನ್ನು ತಂದು ಹಾಕೋದಕ್ಕೆ ಹೇಳೋಣ. ಎಲ್ಲರೂ ಹಾಲನ್ನು ಹಾಕಿದ್ರು ಅಂತಂದರೆ ನಿಮ್ಮ ಮಾತನ್ನು ಎಲ್ಲರೂ ಕೇಳ್ತಾರೆ ಅಂತ ಅರ್ಥ. ಸಹಜವಾಗಿ ಜನ ಒಂದು ಚೊಂಬು ಹಾಲು ಹಾಕೇ ಹಾಕ್ತಾರೆ, ನೀವು ವೈಕುಂಠಕ್ಕೆ ಹೋಗಬಹುದು ಅಂತೇಳಿ ಮಂತ್ರಿ ಸಲಹೆ ಕೊಡ್ತಾನಂತೆ. ರಾಜ ರಾಜ್ಯದ ಜನರಿಗೆ ಆದೇಶ ಮಾಡಿಬಿಡ್ತಾನೆ, ನಾಳೆ ಇಷ್ಟೊತ್ತಿಗೆ ನಾವು ಹಂಡೆಯನ್ನು ಇಟ್ಟಿರ್ತೀವಿ, ಅದಕ್ಕೆ ಚೊಂಬಿನಲ್ಲಿ ಹಾಲನ್ನು ತಂದು ಹಾಕಬೇಕು, ಪ್ರತಿಯೊಬ್ಬರೂ ಹಾಕುವಂಥದ್ದು ಕಡ್ಡಾಯ ಅಂತ. ಮಿತ್ರರೇ, ಹೀಗೆ ಪ್ರತಿಯೊಬ್ಬರೂ ಬಂದು ಚೊಂಬಿನಲ್ಲಿ ಹಾಲನ್ನು ತಂದು ಹಾಕ್ತಾರಂತೆ. ರಾಜ ಅಂತಿಮವಾಗಿ ವೈಕುಂಠಕ್ಕೆ ಸಂದೇಶ ಕಳಿಸ್ತಾನೆ, ನನ್ನ ರಾಜ್ಯದ ಪ್ರತಿಯೊಬ್ಬರೂ ಕೂಡ ನನ್ನ ಆದೇಶವನ್ನು ಫಾಲೋ ಮಾಡಿದರೆ ನನಗೆ ವೈಕುಂಠದ ದ್ವಾರವನ್ನು ತೆಗೀರಿ ಅಂತ. ಆಗ ವೈಕುಂಠದವರು ಹೇಳ್ತಾರಂತೆ, ನಾವು ಬಾಗಿಲು ತೆಗೆಯೋದು ಆಗಿರಲಿ, ನೀನೊಮ್ಮೆ ಹಂಡೆಯನ್ನು ನೋಡಿಕೊಂಡು ಬಾ, ಆನಂತರ ಮಾತನಾಡು ಅಂತ ಹೇಳ್ತಾರಂತೆ. ರಾಜ ಹೋಗಿ ನೋಡಿದ್ರೆ ಆ ಹಂಡೆಯ ತುಂಬ ನೀರಿರುತ್ತಂತೆ. ಮಿತ್ರರೇ, ಈ ಕಥೆಯನ್ನು ಅಣ್ಣಾಮಲೈಯವರು ಕಾಂಗ್ರೆಸ್ಗೆ ಹೇಳಿದ್ದಾರೆ. ಇದರ ಅರ್ಥ ಏನು ಅಂತಂದರೆ, ಇವರು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ, ಎಲ್ಲರೂ ನಮಗೇ ಮತ ಹಾಕ್ತಾರೆ ಅಂತ ಅಂದುಕೊಂಡಿರ್ತಾರೆ, ಆದರೆ ಹಾಗಾಗೋದಿಲ್ಲ. ರಾಜನೂ ಕೂಡ ನಂಬಿದ್ದ, ಎಲ್ಲರೂ ಹಾಲು ಹಾಕ್ತಾರೆ ಅಂತ. ಜನ ಏನು ಮಾಡಿದ್ರು, ನಾನು ಅಷ್ಟು ಜನ ಹಾಲು ಹಾಕ್ತಾ ಇದ್ದಾರೆ, ನಾನೊಂದು ಚೊಂಬು ನೀರು ಹಾಕಿದ್ರೆ ಹೇಗೆ ಗೊತ್ತಾಗುತ್ತೆ, ಹಾಲ ನೀರ ಅಂತ ಬೇರೆ ಮಾಡೋದು ಹೇಗೆ ಅಂತ. ಪ್ರತಿಯೊಬ್ಬರೂ ನೀರೇ ತಂದಿದ್ರು, ಎಲ್ಲರೂ ನೀರೇ ಹಾಕಿದ್ದಾರೆ, ಹಾಲು ಹಾಕಿದವರು ಒಬ್ಬರೂ ಇಲ್ಲ. ಹೀಗಂತ ಅಣ್ಣಾಮಲೈಯವರು ಲೇವಡಿ ಮಾಡ್ತಾರೆ, ಬಹಳ ದೊಡ್ಡ ಸುದ್ದಿ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ವಿಡಿಯೋ ಹರಿದಾಡ್ತಾ ಇದೆ. ಹೀಗೆ ಅಣ್ಣಾಮಲೈ ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ, ಅಲ್ಲೇನೋ ಲಾಜಿಕ್ ಇರುತ್ತೆ, ಕಾಂಗ್ರೆಸ್ನವರ ಬಳಿಯಲ್ಲಿ ಉತ್ತರ ಇರೋದಿಲ್ಲ, ಅಷ್ಟು ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡ್ತಾರೆ. ಕರ್ನಾಟಕದವರು ಯಾವತ್ತೂ ಕೂಡ ಬೇರೆ ರಾಜ್ಯದ ಪೊಲಿಟಿಷಿಯನ್ನನ್ನು, ಅದರಲ್ಲೂ ಮುಖ್ಯವಾಗಿ ತಮಿಳಿಗರನ್ನು ಒಪ್ಕೊಂಡೇ ಇಲ್ಲ. ಯಾರೋ ತಮಿಳಿನಿಂದ ಬಂದು ಇಲ್ಲಿ ರಾಜ್ಯದಲ್ಲಿ ಪ್ರಚಾರ ಮಾಡುವಂಥದ್ದು, ತಮಿಳು ರಾಜಕಾರಣಿ, ಇದೆಲ್ಲ ನೀವು ಹುಡುಕೋದಕ್ಕೂ ಸಿಗೋದಿಲ್ಲ. ಅದೇ ಕರ್ನಾಟಕದವರು ತಮಿಳುನಾಡಿನಲ್ಲಿ ಹೋಗಿ ದೊಡ್ಡ ಹೆಸರು ಮಾಡಿದ್ದಾರೆ. ಜಯಲಲಿತಾ ಕರ್ನಾಟಕ ಮೂಲದವರು, ಹಲವು ಬಾರಿ ಮುಖ್ಯಮಂತ್ರಿಯಾಗಿದ್ದರು. ಇವತ್ತು ರಜನಿಕಾಂತ್ ಕರ್ನಾಟಕದವರು, ಅಲ್ಲಿ ಹೋಗಿ ದೊಡ್ಡ ಫಿಲ್ಮ್ ಸ್ಟಾರ್ ಆಗಿದ್ದಾರೆ, ಅವ್ರಿಗೆ ದೊಡ್ಡ ನೇಮ್ ಫೇಮ್ ಇದೆ. ತಮಿಳಿಗರು ಒಪ್ಕೊಂಡಿದ್ದಾರೆ, ಕರ್ನಾಟಕದವರು ಒಪ್ಕೊಂಡಿರಲಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಒಬ್ಬ ತಮಿಳು ಮೂಲದವನಿಗೆ ಕರ್ನಾಟಕದಲ್ಲಿ ಈ ಪರಿಯಾದಂಥ ಯಶಸ್ಸು ಸಿಗ್ತಾ ಇರೋದು. ಜನ ಅವರನ್ನು ಬಹಳ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರೆ. ಅಣ್ಣಾಮಲೈಗೆ ದೊಡ್ಡ ಯಶಸ್ಸು ಸಿಗಲಿ ಅಂಥೇಳಿ ಬಿಜೆಪಿ ಕಾರ್ಯಕರ್ತರಿಗೆ, ಅದರಲ್ಲೂ ಕರ್ನಾಟಕದ ಬಿಜೆಪಿ ಕಾರ್ಯಕರ್ತರಿಗೆ ಅನಿಸ್ತಾ ಇದೆ. ಹೀಗಾಗಿ ಅಣ್ಣಾಮಲೈ ಬಂದಂತಹ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಗೆ ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಕೆಲವೇ ಸಮಯದಲ್ಲಿ ಅಣ್ಣಾಮಲೈ ಇಷ್ಟೊಂದು ಖ್ಯಾತಿಯನ್ನು ಗಳಿಸಿದ್ದಾರೆ.
ಮಿತ್ರರೇ, ಇದು ಅಣ್ಣಾಮಲೈ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇರುವಂತಹದ್ದು, ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡ್ತಾ ಇರುವಂತಹದ್ದು, ಹೇಗೆ ಅಣ್ಣಾಮಲೈ ಹವಾ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನೋದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿರಿ.